ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಆಲೂಗಡ್ಡೆ ಸಾಂಬಾರು ಮಾಡಿ ತೋರ್ಸಾಕತ್ತೀನಿ ಭಾರಿ ಮಸ್ತ್ ಟೇಸ್ಟ್ ಇರುತ್ತೆ ಒಂದು ಸಾರಿ ಈ ಥರ ಮಾಡಿ ನೋಡಿರಿ ಬೇಳೆ ಸಾರು ತಿಂದು ತಿಂದು ಬೇಜಾರಾದಾಗ ಈ ಥರ ಆಲೂಗಡ್ಡೆ ಸಾಂಬಾರು ಒಂದು ಸಾರಿ ಮಾಡ್ಕೊಂಡು ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಆಲೂಗಡ್ಡಿನ ಬೇಯಿಸ್ಕೊಂಡು ಮೇಲಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಒಂದು ಬಾಳ್ಗೆ ಇಟ್ಕೊಂಡಿನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಾಕತ್ತೀನಿ ಸ್ವಲ್ಪ ಎಣ್ಣೆನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೇನು ನೋಡ್ರಿ ಕಡಿಮೆ ಆಗಿತ್ತು ಹೀಗಾಗಿ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಒಂದು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಮೇಲಿನ ಸೊಪ್ಪೆ ನೀವು ತೆಗೆದ್ರೂ ಬರುತ್ತಾ ಇಲ್ಲಾಂದ್ರೆ ಹಾಗನ್ನು ಹಾಕ್ಕೋಬೋದು ಆಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ಒಂದು ನೋಡ್ರಿ ಇಷ್ಟು ಹಾಕೊಂಡಿನಿ ಒಂದು ಎಂಟು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೊಲೋತ್ನಾಗೆ ಈ ಥರ ಫ್ರೈ ಮಾಡ್ಕೊಂಡು ಹಾಕತ್ತೀನಿ ಆಮೇಲೆ ಈಗ ಶುಂಠಿ ತೊಗೊಂಡಿನ ಸ್ವಲ್ಪ ಶುಂಠಿನ ಒಂದು ಸ್ವಲ್ಪ ಜಜ್ಜಿ ಅದನ್ನು ಹಾಕ್ಕೊಂಡು ಹಾಕತ್ತೀನಿ ಶುಂಠಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರ್ತತಿ ಬೆಳ್ಳುಳ್ಳಿ ಶುಂಠಿ ಬೇಕ ಬೇಕು ಈ ಸಾಂಬಾರಿಗೆ ಮತ್ತು ಟಮಾಟ ಹಣ್ಣು ಒಂದು ಎರಡು ತೊಗೊಂಡಿನಿ ಟಮಾಟ ಹಣ್ಣನ್ನು ಫ್ರೈ ಮಾಡ್ಕೊಳಕತ್ತೆ ನೋಡ್ರಿ ಈಗ ಲಾಸ್ಟಲ್ಲಿ ಟಮಾಟ ಹಣ್ಣನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತಿದ್ದು ಮಸಾಲ ಅದ್ರ ಜೊತೆಗೆ ಕೊಬ್ಬರಿ ಹಸಿ ಕೊಬ್ಬರಿ ತುರಿನೂ ಹಾಕೋಬೇಕಾಗ್ತೈತಿ ಮತ್ತು ಜೀರಿಗೆ ನೋಡ್ರಿ ಜೀರಿಗೆ ಮತ್ತು ಧನಿಯಾ ಒಂದೆರಡು ಎರಡು ಚಮಚ ಹಾಕೋಬೇಕಾಗ್ತೈತಿ ಟೀ ಚಮಚದಿಂದ ಲಾಸ್ಟಲ್ಲಿ ಕೊಬ್ಬರಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತೈತಿ ಭಾಳತ್ತೇನು ಬೇಡ ಇಷ್ಟು ನೋಡ್ರಿ ಕೊಬ್ಬರಿ ತುರಿನ ತೊಗೊಂಡೇನಿ ಒಣ ಕೊಬ್ಬರಿ ತುರಿ ಏರ ತೊಗೊಳ್ರಿ ಇಲ್ಲಾಂದ್ರೆ ಹಸಿ ಹಸಿದಾರ ತೊಗೋಬೋದು ನಾನೀಗ ಹಸಿದು ಹಾಕ್ಕೊಂಡೇನಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ತೆಗೆದಿಟ್ಟು ಒಂದು ಐದು ನಿಮಿಷ ಬಿಟ್ಟು ನಾನು ಮಿಕ್ಸರ್ ಜಾರಿಗೆ ಹಾಕೊಂಡು ಅಂದ್ರೆ ಅಂದರೆ ಸುಡ್ತಿರ್ತೈತೆ ಅದಕ್ಕೆ ಸ್ವಲ್ಪ ಆರಿಂದ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಸಿಡಿಯೋಂಥ ಚಾನ್ಸ್ ಇರುತ್ತೆ ಅದಕ್ಕೆ ಹುಷಾರಾಗಿ ಒಂದು ಸ್ವಲ್ಪ ಆರಿದ ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಇದನ್ನ ಈಗ ನೋಡ್ರಿ ಪೇಸ್ಟ್ ರೆಡಿ ಆಯಿತು ಆಲೂಗಡ್ಡೆ ಸಾಂಬಾರಿಗೆ ಈಗ ಮ ಸಾಂಬಾರು ನಾವು ಯಾವುದ್ರೊಳಗೆ ಮಾಡ್ತೀವಿ ಅದು ಪಾತ್ರೆ ಇಟ್ಕೊಳ್ರಿ ಆಮೇಲೆ ಎಣ್ಣೆ ಹಾಕ್ಕೊಳ್ಳ್ರಿ ಒಂದೆರಡು ಚಮಚ ದೊಡ್ಡ ಚಮಚದಿಂದ ಎಣ್ಣೆ ಕಾದಿಂದ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಬೋದು ಇಲ್ಲಾಂದ್ರೆ ನಾನು ಜೀರಿಗೆ ರುಬ್ಬೋದ ಮುಂದನ ಹಾಕ್ಕೊಂಡಿದ್ನಿ ಮತ್ತು ಈಗೂ ಹಾಕ್ಕೊಂಡಿನಿ ನೀವು ಇಷ್ಟ ಇದ್ರೆ ಹಾಕ್ಕೋಬೋದು ಆರೋಗ್ಯಕ್ಕೆ ಒಳ್ಳೇದಿದು ಹಿಂಗಾಗಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಾದ್ಮೇಲೆ ಈಗ ಆಲೂಗಡ್ಡೆ ಇಟ್ಟಿದ್ಮೇಲೆ ಅದನ್ನ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕ್ಕೋಬೇಕಾಗ್ತೈತಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಸಿಕ್ತಂದ್ರೆ ಭಾಳ ಮಸ್ತ್ ಇರ್ತೈತಿ ಸಾಂಬಾರ್ ಒಳಗೆ ಅದಕ್ಕೆ ದೊಡ್ಡ ಪೀಸ್ನ ಮಾಡೈತೆ ನೋಡಿರಿ ಈಗ ಅರಿಶಿಣದ ಪೌಡ್ರು ಒಂದು ಕಾಲು ಚಮಚ ಮತ್ತು ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರ್ ಹಾಕ್ಕೊಳ್ಳ್ರಿ ಆಲೂಗಡ್ಡೆ ಸಾಂಬಾರು ಟೇಸ್ಟು ಒಂದು ಸಾರಿ ನೀವು ಮಾಡ್ಕೊಂಡು ನೋಡ್ರಿ ಭಾರಿ ಸಖತ್ತಾಗಿರ್ತೈತಿ ಇದ ಮಸಾಲ ಹಾಕ್ಕೊಂಡು ನೀವು ಮಡಿಕೆ ಕಾಳನ್ನು ಸಹಿತ ನಾವು ಅಂದ್ರೆ ಮೊಳಕೆ ಬರ್ಸಿದ ಮಡಕಿ ಕಾಳು ಹೆಸರು ಕಾಳನ್ನ ಆಲೂಗಡ್ಡೆ ಬದ್ಲಿನ ಹಾಕ್ಕೊಂಡು ಈ ಥರ ಸಾಂಬಾರನ್ನ ಮಾಡ್ಕೋಬೋದು ಸೇಮ್ ಮಸಾಲಾನ ಹಾಕ್ಕೊಂಡು ನೀವು ಇದಕ್ಕೆ ಯಾವ್ದಾರ ಈಗ ಆಲೂಗಡ್ಡೆ ಹಾಕಿವಿಲ್ಲ ಆ ಥರ ನೀವು ಬೇರೆ ಕಾಳುಗಳನ್ನಾರು ಸೇರಿಸ್ಕೋಬೋದು ಇಲ್ಲ ತರಕಾರಿಗಳನ್ನ ಸೇರಿಸ್ಕೊಂಡು ಮಾಡ್ಕೋಬೋದು ಸಾಂಬಾರನ್ನ ಈಗ ಚೊಲೋತ್ನಾಗಿ ನೋಡಿರಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಲೂಗಡ್ಡೆ ಹಾಕ್ಕೊಂಡು ಈಗ ನಾನು ಮಸಾಲ ರುಬ್ಬಿರ್ತೀನಲ್ಲ ಅದನ್ನು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಕೈ ಬಿಡಬೇಡ್ರಿ ತಳ ಹತ್ತೈತೆ ಅದಕ್ಕೆ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರು ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನೀವು ನೀರು ಹಾಕೋಬೋದು ಅಂದ್ರೆ ಗಟ್ಟಿ ನಿಮ್ಗೆ ಯಾವ ಥರ ಬೇಕು ಭಾಳ ನೀರು ಬೇಕೋ ಅಥವಾ ಗಟ್ಟಿ ಬೇಕೋ ಮೀಡಿಯಮ್ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಚೊಲೋತ್ನಾಗಿ ಕುದಿಸ್ಬೇಕು ಈಗ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ಕಲ್ಲು ಉಪ್ಪನ್ನ ಉಪ್ಪು ಹಾಕ್ಕೊಂಡೆ ನೋಡ್ರಿ ಉಪ್ಪು ಹಾಕ್ಕೊಂಡು ಇಷ್ಟು ನೋಡ್ರಿ ನೀರಾಗಿ ಮಾಡ್ಕೊಂಡೆ ನಾನು ಇದು ಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತಿ ಭಾರಿ ಮಸ್ತ್ ಆಗ್ತೈತಿ ರೀ ಈ ಸಾಂಬಾರು ಒಂದು ಸಾರಿ ಮಾಡ್ಕೊಂಡು ತಿನ್ನಿರಿ ಇದನ್ನ ಚಪಾತಿ ಜೋಡಿನೂ ಹಚ್ಕೊಂಡು ತಿನ್ಬೋದು ರೊಟ್ಟಿ ಜೋಡಿ ಹಚ್ಕೊಂಡು ತಿನ್ಬೋದು ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು ಈ ಥರ ಕುದಿ ಕುದಿಯುವ ಬರೋವರೆಗೂ ಬಿಟ್ಟು ಒಂದು ಹತ್ತು ನಿಮಿಷ ಚೊಲೋತ್ನ ಕುದಿಸಿ ಐದು ನಿಮಿಷ ಅಥವಾ ಹತ್ತು ನಿಮಿಷ ಕುದಿಸಿ ತೆಗೆದ್ರೆ ಆಲೂಗಡ್ಡೆ ಸಾಂಬಾರು ರೆಡಿ ಆಗ್ತೈತಿ ನಾನು ಹೇಳಿದ್ನೆಲ್ಲ ಆಲೂಗಡ್ಡೆ ಬದಲಿ ನೀವು ಇದಕ್ಕೆ ಇದ ಮಸಾಲಕ್ಕೆ ನೀವು ಏನಾದರೂ ಸೇರಿಸ್ಕೋಬೋದು ಅಂದ್ರೆ ಯಾವುದಾದ್ರು ತರಕಾರಿ ಅಥವಾ ಕಾಳುಗಳನ್ನು ಸೇರಿಸ್ಕೋಬೋದು ಮೊಳಕೆ ಒಡೆಸಿದ ಕಾಳುಗಳನ್ನು ಯಾವುದಾದ್ರೂ ನೀವು ಸೇರಿಸ್ಕೋಬೋದು ಹುರುಳಿ ಕಾಳು ಆಯಿತು ಮೊಳಕೆ ಬರೆಸಿದ ಮಡಕೆ ಕಾಳು ಮತ್ತು ಹೆಸರು ಕಾಳು ಬೇರೆ ಬೇರೆ ಎಲ್ಲ ಮಿಕ್ಸ್ ತರಕಾರಿಗಳನ್ನು ಸೇರಿಸ್ಕೋಬೋದು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ